ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಮಗಳ ಮದುವೆಯಾದ ಮಾರನೇ ದಿನವೇ ಉಲ್ಟಾ ಹೊಡೆದ ಸುನಿಲ್ ಶೆಟ್ಟಿ ಹೌದು ಕನ್ನಡದ ಕೆ ಎಲ್ ರಾಹುಲ್ ಹಾಗೂ ಬಾಲಿವುಡ್ ಚಿತ್ರರಂಗದ ಖ್ಯಾತ ನಟ ಆಗಿರುವ ಸುನಿಲ್ ಶೆಟ್ಟಿ ಅವರ ಮಗಳಾಗಿರುವ ಅತಿಯಾ ಶೆಟ್ಟಿರವರ ಮದುವೆ ಅತ್ಯಂತ ಸರಳವಾಗಿಯೇ ನಡೆದು ರಾಷ್ಟ್ರವ್ಯಾಪಿ ಮಟ್ಟದಲ್ಲಿ ಭಾರೀ ಸುದ್ದಿಯಾಗಿದೆ ಕೆ ಎಲ್ ರಾಹುಲ್ ಹಾಗೂ ಅತಿಯಾ ಮದುವೆಗೆ ಕುಟುಂಬಸ್ಥರು ಹಾಗೂ ಕ್ರಿಕೆಟ್ ಮತ್ತು ಸಿನಿಮಾ ಮೂಲದ ಸ್ನೇಹಿತರು ಕೂಡ ಆಗಮಿಸಿ ನವಜೋಡಿಗಳಿಗೆ ಶುಭ ಹಾರಿಸಿದ್ದರು ಈ ಸಮಯದಲ್ಲಿ ಈ ಇಬ್ಬರು ನವಜೋಡಿಯ ಮದುವೆಗೆ ಆಗಮಿಸಿದ್ದ ಭಾರತೀಯ ಕ್ರಿಕೆಟ್ ತಂಡದ ಹೆಸರಾಂತ ಆಟಗಾರರು ಆಗಿರುವ ಮಹೇಂದ್ರ ಸಿಂಗ್ ಧೋನಿ ಹಾಗೂ ವಿರಾಟ್ ಕೊಹ್ಲಿ ಅವರು ದುಬಾರಿ ವೆಚ್ಚದ ಉಡುಗೊರೆಯನ್ನು ನೀಡಿದ್ದಾರೆ ಎಂಬುದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯಾಗಿತ್ತು ಹೌದು ಮಹೇಂದ್ರ ಸಿಂಗ್ ಧೋನಿ ಅವರು ಎಂಬತ್ತು ಲಕ್ಷದ ಕವಾಸಕಿ ನಿಂಜ ಬೈಕ್ ಹಾಗೂ ವಿರಾಟ್ ಕೊಹ್ಲಿ ಅವರು ಎರಡು ಕೋಟಿಗೂ ಅಧಿಕ ಮೌಲ್ಯದ ಬಿ ಎನ್ ಡಬ್ಲ್ಯೂ ಕಾರನ್ನು ಉಡುಗೊರೆಯಾಗಿ ನೀಡಿದ್ದಾರೆ ಎಂದು ಸುದ್ದಿ ಮಾಡಲಾಗಿತ್ತು ಆದರೆ ಮದುವೆಯಾದ ಮಾರನೇ ದಿನವೇ ಕೆ ಎಲ್ ರಾಹುಲ್ ರವರ ಮಾವ ಆಗಿರುವ ಕರಾವಳಿ ಮೂಲದ ಸುನಿಲ್ ಶೆಟ್ಟಿ ಅವರು ಇದೆಲ್ಲ ಸುಳ್ಳು ಸುದ್ದಿ ಯಾವುದೇ ರೀತಿಯ ದುಬಾರಿ ಉಡುಗೊರೆಗಳನ್ನು ನಾವು ಯಾರಿಂದಲೂ ಪಡೆದುಕೊಂಡಿಲ್ಲ ಯಾರೂ ನೀಡಿಲ್ಲ ಎಂದು ಸ್ಪಷ್ಟೀಕರಿಸಿದ್ದಾರೆ ಕುಟುಂಬದಲ್ಲಿ ಯಾರಲ್ಲೂ ಇದರ ಬಗ್ಗೆ ಕೇಳದೆ ಮಾಧ್ಯಮಗಳು ತಮಗೆ ಮನಬಂದಂತೆ ಬರೆದುಕೊಂಡಿರುವುದು ಹಾಗೂ ಜನರಿಗೆ ಈ ಸುಳ್ಳು ಸುದ್ದಿಗಳನ್ನು ತಲುಪಿಸುತ್ತಿರುವುದು ನಿಜಕ್ಕೂ ತಪ್ಪು ಎಂಬುದಾಗಿ ಕೂಡ ಸುನೀಲ್ ಶೆಟ್ಟಿಯವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇಂತಹ ಸುದ್ದಿಗಳನ್ನು ಸಂಭ್ರಮಿಸುತ್ತಿದ್ದ ಜನರಿಗೆ ಸುನಿಲ್ ಶೆಟ್ಟಿರವರ ಹೇಳಿಕೆಯಿಂದಾಗಿ ಮಂಗು ಕವಿದಂತೆ ಆಗಿದೆ ಕೇವಲ ಇಷ್ಟು ಮಾತ್ರವಲ್ಲದೆ ಐವತ್ತು ಕೋಟಿ ಮೌಲ್ಯದ ಮನೆಯನ್ನು ಕೂಡ ಸುನಿಲ್ ಶೆಟ್ಟಿರವರು ಕೆ ಎಲ್ ರಾಹುಲ್ ರವರಿಗೆ ನೀಡಿದ್ದರು ಎಂಬುದಾಗಿ ಸುದ್ದಿಯಾಗಿತ್ತು ಇದನ್ನು ಕೂಡ ಸುನಿಲ್ ಶೆಟ್ಟಿ ಅವರು ಸತ್ಯಕ್ಕೆ ದೂರವಾದ ಮಾತು ಎಂಬುದಾಗಿ ಕಡಾಖಂಡಿತವಾಗಿಯೇ ಹೇಳಿ ಈ ಸುದ್ದಿಯನ್ನ ತಳ್ಳಿಹಾಕಿದ್ದಾರೆ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏದನ್ನು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಮತ್ತು ನೀವೇ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ